ನಾಳೆ ಮಂಡ್ಯದ ವಿವಿಯ ಆವರಣದಲ್ಲಿ ನಾಳೆ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಎಐಸಿಸಿಯ ಕಾಂಗ್ರೆಸ್ ನಾಯಕ ಸುರ್ಜೇವಾಲಾ, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಸಮಾವೇಶಕ್ಕಾಗಿ ಆವರಣದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 50,000 ಜನರು ಸೇರುವ ಸಾಧ್ಯತೆ ಇದೆ. ಹಾಗಾಗಿ ಸಮಾವೇಶದ ಆವರಣದಲ್ಲಿ ವಿಶಾಲವಾದ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ. ಎಲ್ಲದರ ಕುರಿತಾಗಿ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ ನಡೆಸಿರೋ ವಾಕ್ಥ್ರೂ ಇದೆ, ನೋಡ್ಕೊಂಬನಿ. ರಾಜ್ಯದಲ್ಲಿ ಈ ಬಾರಿ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಪ್ರಜಾಧ್ವನಿ ರಥಯಾತ್ರೆಯನ್ನ ಮಾಡ್ತಾ ಇದೆ. ಅದೇ ರೀತಿ ಕೂಡ ಮಂಡ್ಯದಲ್ಲೂ ಕೂಡ ನಾಳೆ ಏನು ಬೆಳಿಗ್ಗೆ 12 ಗಂಟೆಗೆ ಒಂದು ಪ್ರಜಾಧ್ವನಿ ರಥಯಾತ್ರೆಯನ್ನ ಹಮ್ಮಿಕೊಂಡಿದೆ. ಈಗಾಗಲೇ ಕೂಡ ಏನು ಪ್ರಜಾಧ್ವನಿ ರಥಯಾತ್ರೆಗಾಗಿ ಮಂಡ್ಯದ ವಿಶ್ವವಿದ್ಯಾನಿಲಯ ಇದೆ, ಆ ಒಂದು ಆವರಣದಲ್ಲಿ ಈ ಒಂದು ಬೃಹತ್ ಒಂದು ಸಮಾವೇಶಕ್ಕಾಗಿ ಈಗ ಸಕಲ ಸಿದ್ಧತೆಯನ್ನು ಕೂಡ ಮಾಡಿರುವಂತದ್ದು, ಜೊತೆಗೆ ಈ ಒಂದು ಸ್ಥಳದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು. ನಾನೀಗ ಆ ಒಂದು ಸಮಾವೇಶ ನಡೆಯುವ ಸ್ಥಳದಲ್ಲಿ ಇದ್ದೀನಿ. ಏನೀಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಏನು ಮಂಡ್ಯದ ವಿಶ್ವವಿದ್ಯಾಲಯ ಆವರಣದಲ್ಲಿ ಏನು ನಾಳೆ ನಡೆಯುವಂತಹ ಪ್ರಜಾಧ್ವನಿ ಸಮಾವೇಶಕ್ಕಾಗಿ ನಿರ್ಮಿಸುವಂತಹ ಒಂದು ಬೃಹತ್ ಸಮಾವೇಶದ ವೇದಿಕೆ ಆಗಿರುವಂತದ್ದು. ಈ ಒಂದು ವೇದಿಕೆಯಲ್ಲಿ ಸುಮಾರು 70,000 ಹೆಚ್ಚು ಜನರನ್ನ ಸೇರಿಸಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಈಗಾಗಲೇ ಕೂಡ ರಾಜ್ಯ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ನಿರ್ಧಾರ ಮಾಡಿದೆ. ಹಾಗಾಗಿ ಕೂಡ ಈ ಒಂದು ಸಮಾವೇಶಕ್ಕೆ ಸಕಲ ಸಿದ್ಧತೆಗಳು ಕೂಡ ಬರದಿಂದ ನಡೀತಾ ಇದೆ. ಈಗಾಗಲೇ ಕೂಡ ಈ ಒಂದು ವೇದಿಕೆಯ ಏನು ಸಮಾವೇಶದ ಸಿದ್ಧತೆಯ ಸ್ಥಳವನ್ನು ಕೂಡ ಏನು ಮಾಜಿ ಸಚಿವ ಚಿಲ್ಲರಾಯಸ್ವಾಮಿ ಇದ್ದಾರೆ, ಅವರು ಕೂಡ ಬಂದು ವೀಕ್ಷಣೆ ಮಾಡಿ ಎಲ್ಲವೂ ಕೂಡ ಒಂದು ಸುಸಜ್ಜಿತವಾಗಿ ಆಗ್ಬೇಕು ಅಂತ ಹೇಳಿ ಈಗ ಈ ಒಂದು ಆವರಣದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡುವಂತದ್ದು. ಏನು ಇದು ಬೃಹತ್ ವೇದಿಕೆ ಇದೆ, ಇದು ಜರ್ಮನ್ ಟೆಂಟ್ ಮಾದರಿಯಲ್ಲಿ ನಿರ್ಮಾಣ ಮಾಡುವಂತದ್ದು. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಈ ವೇದಿಕೆ ಇದೆ, ಆ ಒಂದು ವೇದಿಕೆಯಲ್ಲಿ ಈಗ ಮಳೆ ಬಂದರೂ ಕೂಡ ಈ ಒಂದು ಕಾರ್ಯಕ್ರಮ ಹಾಳಾಗಬಹುದು ಅಂತ ಹೇಳಿ ಈ ಒಂದು ವಿಶಾಲ ವಾದ ವೇದಿಕೆಯನ್ನ ಕೂಡ ಸಿದ್ಧತೆ ಮಾಡಿದೆ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯು ಕೂಡ ಯಾವುದೇ ರೀತಿ ಅಳವಗಳು ಆಗಬಾರದು ಅಂತ ಸಕಲ ಸಿದ್ಧತೆಯನ್ನು ಕೂಡ ಮಾಡುವಂತದ್ದು. ಏನು ನಾಳಿನ ಕಾರ್ಯಕ್ರಮಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ರಂಜಿತ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಮಾಜಿ ಸಿಎಂ ಆಗಿರೋ ಸಿದ್ದರಾಮಯ್ಯ ಹಾಗೂ ಇನ್ನಿತರ ಪ್ರಮುಖ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಏನು 7 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಈ ಒಂದು ಸ್ಥಳದಲ್ಲಿ ಸಮಾವೇಶ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಜೀ ಕನ್ನಡ ನ್ಯೂಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.